ವರ್ಷ ಮೈಸೂರು ದಸರಾವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ತಾಯಿ ನಮ್ಮ ನಾಡಿನ ದೇವತೆ, ತಾಯಿ ನಮ್ಮೆಲ್ಲರೂ ಕೂಡ ಒಳ್ಳೆ ಮಳೆ ಕೊಟ್ಟು ತಮಿಳುನಾಡು ಮೇಲೆ ಹೋರಾಟ, ಜನರ ಮಧ್ಯೆ ಹೋರಾಟ, ನೀರಿಗೋಸ್ಕರ ಏನು ದೊಡ್ಡ ಭಾವನೆ ಇತ್ತು ಆ ಭಾವನೆಯನ್ನ ತಪ್ಪಿಸೋದ ಕೆಲಸ ತಾಯಿ ಚಾಮುಂಡಿ ಮಾಡಿದ್ದಾರೆ. ಎಲ್ಲ ಡ್ಯಾಮ್ಗಳು ತುಂಬಿದೆ. ನಾಡ ದೇವತೆ ಶಕ್ತಿ ಇರೋದಕ್ಕೆ ಆರು ದಿನದಲ್ಲೇ ತುಂಗಭದ್ರಾ ಡ್ಯಾಮ್ ಅನ್ನ ನಾವು ವಾಪಸ್ ರಿಪೇರಿ ಮಾಡಿ ಮತ್ತೆ ರಿಪೇರಿ ಆದರೂ ಕೂಡ ಮಳೆ ಬಂದು ಆ ಡ್ಯಾಮ್ ತುಂಬಿ ಬಾಗಿನ ಬಿಡುವಂತ ಒಂದು ಅವಕಾಶ ಸಿಕ್ಕಿದೆ. 16ನೇ ತಾರೀಕು ಬೆಂಗಳೂರು ನಗರಕ್ಕೆ ಬಹಳ ಒಂದು ವಿಶೇಷವಾದಂತ ದಿನ ಕಾವೇರಿ ನೀರು. ಈಗ 1500 ML ನೀರು ಇಷ್ಟು ದಿನ 5-4 ಫೇಸ್ ಅಲ್ಲಿ ನಡೀತಾ ಇತ್ತು. ಆದರೆ ಈ 5ನೇ ಫೇಸ್ ಏನಿದೆ, ಇದು 50 ಲಕ್ಷ ಜನರಿಗೆ ಅನುಕೂಲ ಆಗುತ್ತದನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಕೆಲಸ ಕೂಡ ಎಲ್ಲ ನಾನು ವೀಕ್ಷಣೆ ಮಾಡಿಕೊಂಡು ಬಂದಿದ್ದೇನೆ. ಎಲ್ಲೆಲ್ಲಿ ಅಡಚಣೆ ಇತ್ತು ಅದನ್ನೆಲ್ಲ ಕೂಡ ನೆರವೇರಿಸಿದ್ದೇವೆ. 15ನೇ 17ನೇ ತಾರೀಕು ಬೆಳಗ್ಗೆ ತಿಪ್ಪು ನಾಡು ನೀರಲ್ಲಿ ಹೊರೆ ಕಾಣಿಸಿ ಅದನ್ನ ಉದ್ಘಾಟನೆಯನ್ನ ನಾವು ಮಾಡೋದಿದೆ. ಅದಾದ್ಮೇಲೆ ಬೆಂಗಳೂರು ನಗರಕ್ಕೂ ಕೂಡ ಬಂದು ಕೆಲವು ಭಾಗಗಳಲ್ಲಿ ಅದನ್ನು ಕೂಡ ಆ ಮನೆ ಮನೆಗೂ ಜಲ ಇರುವಂತಹ ಕೆಲಸವನ್ನ ಕಾವೇರಿ ನೀರು ಹರಿಬೇಕು ಅಂತ ಮಾಡಬೇಕು. ಈ ತಾಯಿ ಕಾವೇರಿಯಿಂದ ಇದರ ಬಗ್ಗೆ ಕೂಡ ಮುಂದಿನ ದಿನದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತೇನೆ. ಸೊ ಇವತ್ತು ನಾನು ತಮ್ಮೆಲ್ಲ ನಾಗರಿಕರು ಹೇಳೋದಿಷ್ಟೇ, ಮೈಸೂರಿಗೆ ಇವತ್ತು ಬಹಳ ಕಷ್ಟ ಆಗ್ತದೆ. ನಿನ್ನೆ ನಾನು ಕೂರ್ಗಿಗೆ ಪೂರ್ವಶ ಥರ ಇದ್ದೆ, ಕೂರ್ಗಲ್ಲಿ ಹೋಗಿ ಬಂದೆ. ನಾನು ಇವತ್ತು ನಿಮ್ಗೆ ನಾನು ಹೇಳೋದಿಷ್ಟೇ, ಬಹಳ ಇನ್ನ 10 ದಿನ 12 ದಿನ ನಾವು ಲೈಟಿಂಗ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ. 1,00,000 ರೂಪಾಯಿ ಖರ್ಚು ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಒಳ್ಳೆ ಅದ್ಭುತವಾದಂತ ನಾನು ಪವರ್ ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೆ. ಹಿಂದೆ ನಾನಿದ್ದಾಗ ಕೂಡ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಆಗಿದ್ದಿಲ್ಲ, ಬೆಂಗಳೂರು ನಗರಕ್ಕೆ ಡೆಕೋರೇಷನ್ ಆಗಿದೆ. ಆಮೇಲೆ ಇವತ್ತು ಸಾಯಂಕಾಲ ಏನು ಒಂದು ಪೆರೇಡ್ ಇದೆ, ಟಾರ್ಚ್ ಲೈಟ್ ಪೆರೇಡ್. ಅಲ್ಲಿ 1,500 ಡ್ರೋನ್ಗಳದು ವಿಶೇಷವಾಗಿ ಅದನ್ನು ಆಕರ್ಷಣೆ ಮಾಡುವಂತಹ ಕಾರ್ಯಕ್ರಮ ಕೂಡ ಒಂದು ಪ್ರಾರಂಭ ಮಾಡಿದ್ವಿ. ಲಾಸ್ಟ್ ಟೈಮ್ ಸ್ವಲ್ಪ ಇದ್ದಿತ್ತು, ಈ ಸತಿ ಜಾಸ್ತಿ ಇದೆ. ಇದೆಲ್ಲ ಕೂಡ ನಮ್ಮ ರಾಜ್ಯದ ಜನತೆ ನೋಡಿ ಸಂತೋಷ ಪಡಬೇಕು, ನಗ್ನತೆ ಇರಬೇಕು, ನೆಮ್ಮದಿಯಿಂದ ಬದುಕಬೇಕು. ನಮ್ಮ ಸಾಂಸ್ಕೃತಿಕವಾದಂತ ಈ ನಾಡಿನಲ್ಲಿ ಇದನ್ನ ಜನರ ಸೇವೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವೆಲ್ಲ ನಾವು ಇಟ್ಕೊಂಡಿದ್ದೇವೆ. ಸೊ 10 ದಿನ ಈಗ ರೆಹಮಾನ್ ಅವರು, ಇಳೆಯರಾಜ ಅವರು ಇವರೆಲ್ಲ ಬಂದು ಒಂದೊಂದು ಸಭೆಯಲ್ಲೇ 2.5 ಲಕ್ಷ 3 ಲಕ್ಷ ಜನ ಇದ್ದು ಜನ ಬಹಳ ಸಂತೋಷಪಟ್ಟಿದ್ದಾರೆ. ಸೊ ನಮ್ಮ ಮನೆಗಳಲ್ಲೂ ಹೇಳ್ತಾ ಇದ್ದಾರೆ, ನಾವು ಹೋಗ್ಬೇಕಾಯ್ತು ನಿಮಗೆ ಹೇಳಿಲ್ಲ ಅಂತ. ಸೊ ಹಂಗೆ ಜನ ಎಲ್ಲ ಉಪಯೋಗ ಪಟ್ಕೊಂಡಿದ್ದಾರೆ. ಮುಂದಕ್ಕೂ ಕೂಡ ಜನ ಈ ಅನೇಕ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಳ್ಬೇಕು, ನೆಮ್ಮದಿ ಶಾಂತಿಯಿಂದ ಜನ ಬದುಕಲಿ ಅಂತೇಳಿ ಆ ತಾಯಿ ಚಾಮುಂಡಿ ಮತ್ತು ನಾಡಿನಲ್ಲಿ ಇರುವಂತಹ ಎಲ್ಲ ದೇವತೆಗಳನ್ನು ಕೂಡ ಪ್ರಾರ್ಥನೆ ಮಾಡ್ತೇವೆ. ವಿವಿಧ ಭಾಗದಲ್ಲೂ ಕೂಡ ದಸರಾನ ಬಹಳ ವೈಭವದಿಂದಲೇ ನಾನು ಇದಕ್ಕೋಗಿ ಆಶ್ಚರ್ಯ ಆಯ್ತು ನನಗೆ. ಮಡಿಕೇರಿಗೆ 11 ದೇವಸ್ಥಾನಕ್ಕೆ ಹೋಗಿದ್ದೆ, 10 ಒಂದೊಂದು ಟ್ಯಾಬ್ಲೋನೇ ಮೈಸೂರಿಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಟ್ಯಾಬ್ಲೋಗಳನ್ನ ಕಾಂಪಿಟೇಷನ್ ಮೇಲೆ ನಾಗರಿಕರು ಕೂಡ ಮಾಡ್ತಾ ಇರೋದು ಬಹಳ ವಿಶೇಷವಾದ ಕಂಡಿದ್ದೇನೆ. ಸೊ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯದಾಗುತ್ತೆ. ಸರ್, ಜಾಹೀರಾತು ವಿಚಾರವಾಗಿ ಬಿಜೆಪಿ ಟೀಕೆ ಮಾಡ್ತಿದೆ, ವಾಮ ಮಾರ್ಗದ ಮೂಲಕವೇ ಸ್ಥಿರಗೊಳಿಸೋದಕ್ಕೆ ಸರ್ಕಾರ ಹೊರಟಿದೆ ಅನ್ನೋದನ್ನು ಹೇಳ್ತಿದೆ. ನಮ್ಮಲ್ಲೇನು ನಾವು ಕಂಡಿದ್ದೇವೆ, ನಮ್ಗೇನು ಮಾಹಿತಿ ಇದೆ ಆ ಮಾಹಿತಿಯನ್ನ ಜನರಿಗೆ ನಮ್ಮದೇ ಆದಂತಹ ಭಾವನೆ ಮುಖಾಂತರ ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮಾತ್ರ ಹೇಳ್ತೀವಿ, ಹೆಚ್ಚಿದೆ ಯಾರು ಅಂತ ಅಂತ ಬೇಡ. ಅಸೆಂಬ್ಲಿ ಬರ್ತದೆ, ಕರ್ನಾಟಕ ರಾಜ್ಯಕ್ಕೆ ಆಗಿರುವಂತಹ ಒಂದು ಅನ್ಯಾಯ GST ಇದೆಯಲ್ಲ, ದೆಹಲಿ ಉತ್ತರ ಪ್ರದೇಶ ಕೊಟ್ಟದ್ದು, ಬಿಹಾರ ಕೊಟ್ಟದ್ದು, ಆಂಧ್ರಪ್ರದೇಶಕ್ಕಿಂತ ನಮ್ದು ಕಡಿಮೆ ಆಗೋಯ್ತಲ್ಲ. ಆಂಧ್ರಪ್ರದೇಶದ ಟ್ಯಾಕ್ಸೇ ಹೋಗಲ್ಲ ಅಂತಾರ, ಹಂಗೆ ಅದನ್ನ ವಿಭಿನ್ನ ಆಗಿದೆ. ಅವ್ರಕ್ಕಿಂತ ನಾವು ಕಡಿಮೆ ಕೀಳಾಗಿ ಹೋಗಿದೀವಲ್ಲ
ಇದರ ಮುಂದಿನ ದಿನದಲ್ಲಿ ನಾವು ಇದರ ಬಗ್ಗೆ ಹೋರಾಟ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ. ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು, ಅದಕ್ಕೆ ಹೋರಾಟವನ್ನ ನಾವು ಕಾರ್ಯಕ್ರಮವನ್ನು ರೂಪಿಸುತ್ತೇವೆ. ಪ್ರತಿ ಬಾರಿ ಕೂಡ ತಾರತಮ್ಯ ಆಗ್ತಿತ್ತು, ಅದಕ್ಕೆ ಹೋರಾಟ ಮಾಡ್ತಿದ್ರಿ, ಈಗಲೂ ಕೂಡ ಅದು ಮುಂದುವರೆದಿದೆ. ಈಗಲೂ ನಾವು ಮುಂದುವರಿಸ್ತೇವೆ. ನಾನು ಏನು ಎಂಪಿಗಳಿದ್ದಾರೆ, ಬಿಜೆಪಿ ಎಂಪಿ ಸೆಂಟ್ರಲ್ ಮಿನಿಸ್ಟರ್, ಯಾಕಿನ್ನ ಧ್ವನಿ ಎತ್ತಿಲ್ಲ? ನನಗೆ ನಿರ್ಮಲಾ ಸೀತಾರಾಮ್ ಅವರು ಇದ್ಕೊಂಡು 4-5 ಜನ ಸೆಂಟ್ರಲ್ ಮಿನಿಸ್ಟರ್ ಇದ್ಕೊಂಡು ನಮ್ಮ ರಾಜ್ಯಕ್ಕಿಂತ ಅನ್ಯಾಯ ಆಗ್ತಾ ಇರೋದನ್ನ ನೋಡ್ಕೊಂಡು ಕೂತಿದ್ದೀರಲ್ಲ, ಇದು ನಮ್ಗೆ ಬಹಳ ರಾಜ್ಯ. ಬಿಜೆಪಿದವರು ಬೇರೆ ಕಾರಣ ಕೊಡ್ತಾರೆ, ಜನಸಂಖ್ಯೆ ಮತ್ತು ಬೆಳವಣಿಗೆ ಆಧಾರದ ಮೇಲೆ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಬಂದಿತ್ತು ಅನ್ನೋದನ್ನು ಅವರು ಚರ್ಚೆ ಮಾಡೋಣ. ಆ ಲೆಕ್ಕ ಎಲ್ಲ ಬಂದಿದೆ, ಅದನ್ನ ಚರ್ಚೆ ಅಸೆಂಬ್ಲಿ ಮಾಡೋಣ. ಈಗ ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತೀವಿ. ಬಿಜೆಪಿ ಪ್ರತಿಭಟನೆ